ಮೈಸೂರಿನಲ್ಲಿ ಕುಮಾರಸ್ವಾಮಿ ವಿರುದ್ಧ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ದಸರಾ ಸಭೆಗೆ ಅಂತ ಮೈಸೂರಿಗೆ ಬಂದಿದ್ದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಪ್ರತಿಭಟನೆಯ ಬಿಸಿ ತಗಲಿದೆ. ಮೈಸೂರು ದಸರಾ ಮಹೋತ್ಸವದ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯೋ ಟೈಮ್ನಲ್ಲಿ ರೈತರು ಕುಮಾರಸ್ವಾಮಿ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಸಭೆ ನಡೆಯೋ ಕಡೆನೆ ಬಂದು ರೈತರು ಸಿಎಂ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಈ ವೇಳೆ ಅಲ್ಲಿಗೆ ಧಾವಿಸಿದ ರೈತರು ಸಿಎಂ ಭೇಟಿ ಮಾಡೋಕೆ ಅವಕಾಶ ಕೊಡುವಂತೆ ಆಗ್ರಹಿಸಿ ರೈತರ ಕಷ್ಟವನ್ನ ಸಿಎಂ ಕೇಳ್ತಿಲ್ಲ, ನಾಲೆಗಳಿಗೆ ನೀರು ಹರಿಸ್ತಾ ಇಲ್ಲ, ಸಾಲಮನ್ನಾ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲ ಸೇರಿದಂತೆ ಎಲ್ಲಾ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ವಿಚಾರವನ್ನ ತಿಳಿದ ಕುಮಾರಸ್ವಾಮಿ ಅವರು ಉನ್ನತ ಮಟ್ಟದ ಸಮಿತಿ ಸಭೆ ನಿಲ್ಲಿಸಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾ ನಿರತ ರೈತರ ಸಮಸ್ಯೆಯನ್ನ ಕೇಳಿದ್ರು. ಮೈಸೂರು ಡಿಸಿ ಅವರ ಗಮನಕ್ಕೆ ನಿಮ್ಮ ಸಮಸ್ಯೆಯನ್ನ ತಿಳಿಸಿ, ಯಾವ ಬ್ಯಾಂಕ್ ಸಮಸ್ಯೆ ಮಾಡುತ್ತಿದೆ ಡಿಸಿ ಅವರಿಗೆ ಹೇಳಿ, ನಾನು ಅದರ ವಿರುದ್ಧ ಕ್ರಮಕ್ಕೆ ಸೂಚನೆ ಕೊಡ್ತೇನೆ. ಕೂಡಲೇ ಅವರು ಕ್ರಮ ಕೈಗೊಳ್ತಾರೆ. ನಾಳೆ ಮೈಸೂರು ಡಿಸಿ ಅವರನ್ನ ಭೇಟಿ ಮಾಡಿ ಅವರು ನಿಮ್ಮ ಸಮಸ್ಯೆಗೆ ಪರಿಹರಿಸುತ್ತಾರೆ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ.